ಹಾಯ್ ಹಲೋ, ಎಂಟನೆಯ ತರಗತಿಯ ಪಬ್ಲಿಕ್ ಪರೀಕ್ಷೆಯ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯನಿರ್ಣಯ ಮಂಡಳಿಯಿಂದ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಮಾರ್ಚ್ ತಿಂಗಳ ನಡೆಯುವಂಥ ಮಾರ್ಚ್ 20ರಿಂದ ಪ್ರಾರಂಭವಾಗಿರುವಂಥ ಒಂದು ಪಬ್ಲಿಕ್ ಪರೀಕ್ಷೆಯ ಮಾದರಿ ಪ್ರಶ್ನೋತ್ತರ ಪತ್ರಿಕೆಯನ್ನು ನಾವು ನೋಡ್ತಾ ಹೋಗೋಣ, ಜೊತೆಗೆ ಅದರ ಆನ್ಸರ್ ಅನ್ನು ಸಹ ನಾವು ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ. ಓಕೆ, ಪ್ರಥಮ ತೃತೀಯ ಭಾಷೆ ಕನ್ನಡ, ತೃತೀಯ ಭಾಷೆ ಕನ್ನಡ, ಅಂಕಗಳು 40, ಸಮಯ 2 ಗಂಟೆ, ತರಗತಿ 8ನೇ ತರಗತಿ. ವಿದ್ಯಾರ್ಥಿಗಳು ಭರ್ತಿ ಮಾಡಬೇಕಾಗಿರುವ ಮಾಹಿತಿ, ಚಿಕ್ಕ ಮಾಹಿತಿ ಇರುತ್ತದೆ, ವಿದ್ಯಾರ್ಥಿಗಳ ಹೆಸರು ಸಹಿ ಅಷ್ಟೇ ಇರುತ್ತದೆ. ಕೊಠಡಿಯ ಮೇಲ್ಚಾರಕರ ಭರ್ತಿ ಮಾಡಬೇಕಾಗಿರುವ ಸಹಿ, ಅದು ಕೂಡ ಅಷ್ಟೇ ಇರುತ್ತದೆ, ಏನು ಜಾಸ್ತಿ ಇರೋದಿಲ್ಲ, ಇದನ್ನೆಲ್ಲ ಗೊತ್ತಾಗುತ್ತದೆ ವಿದ್ಯಾರ್ಥಿಗಳೇ. ಇನ್ನು ಕೊಠಡಿ ಮೇಲ್ಚಾರಕರ ಸಹಿ, ಅವರ ಹೆಸರು ಇರುತ್ತದೆ. ಇನ್ನು ಮೌಲ್ಯಮಾಪನದ ಸಮಯದಲ್ಲಿ ಅಂದರೆ ಇವ್ಯಾಲ್ಯುವೇಷನ್ ಮಾಡುವಂಥ ಸಂದರ್ಭದಲ್ಲಿ ಶಿಕ್ಷಕರು ಭರ್ತಿ ಮಾಡಬೇಕಾದ ಮಾಹಿತಿ ಯಾವ ರೀತಿ ಇರುತ್ತೆ ವಿದ್ಯಾರ್ಥಿಗಳೇ, ನೀವು ಇದನ್ನು ತಿಳಿದುಕೊಳ್ಬೋದು, ಯಾಕಂದರೆ ತಿಳಿದುಕೊಳ್ಳಲೇಬೇಕಾಗುತ್ತದೆ ವಿದ್ಯಾರ್ಥಿಗಳೇ, ಬಹಳ ಇಂಪಾರ್ಟೆಂಟು. ಯಾಕಂದರೆ ಪ್ರಶ್ನೆಗಳ ಸಂಖ್ಯೆ 1 ರಿಂದ 10 ಇರುತ್ತದೆ. ಫಸ್ಟ್ ಕಾಲಮಲ್ಲಿ ಪಡೆದ ಅಂಕಗಳು ಎಷ್ಟು ಒಟ್ಟು ಅಂಕ, ಮತ್ತು ಸೆಕೆಂಡ್ ಕಾಲಮಲ್ಲಿ ಪ್ರಶ್ನೆಗಳ ಸಂಖ್ಯೆ 11ರಿಂದ 20 ಇರುತ್ತದೆ ಒಟ್ಟು ಅಂಕಗಳು, ಪಡೆದ ಅಂಕಗಳು ಎಷ್ಟು. ಅನಂತರ ಥರ್ಡ್ ಕಾಲಮಲ್ಲಿ ಪ್ರಶ್ನೆಗಳ ಸಂಖ್ಯೆ 21ರಿಂದ 28 ಇರುತ್ತದೆ, ಪಡೆದ ಅಂಕಗಳು, ಒಟ್ಟು ಅಂಕಗಳು, ಗಳಿಸಿದ ಅಂಕಗಳು, ಒಟ್ಟು ಗಳಿಸಿದ ಅಂಕಗಳು ಅಕ್ಷರದಲ್ಲಿ ಕೂಡ ಬರೀಬೇಕಾಗುತ್ತದೆ. ಆಮೇಲೆ ಮೌಲ್ಯಮಾಪಕರ ಸಹಿಯನ್ನು, ಅವರ ಸಿಗ್ನೇಚರ್ ಇರುತ್ತದೆ ವಿದ್ಯಾರ್ಥಿಗಳೇ. ಹಾಗಿದ್ರೆ ಈ ಪ್ರಶ್ನೆ ಪತ್ರಿಕೆ ಎಷ್ಟೊಂದು ಪ್ರಶ್ನೆಗಳನ್ನು ಹೊಂದಿರುತ್ತದೆ ಅಂದರೆ 1ರಿಂದ 28 ಪ್ರಶ್ನೆಗಳನ್ನು ಮಾತ್ರ ಹೊಂದಿರುತ್ತದೆ. ಯಾಕಂದರೆ 40 ನಿಮಿಷದ ಮಾರ್ಕ್ಸಿನ ಪ್ರಶ್ನೆ ಆಗಿರೋದ್ರಿಂದ 2 ನಿಮಿಷದ 2 ಗಂಟೆಯ ಒಂದು ಪರೀಕ್ಷೆ ಇದು. ಅಂಕಗಳು ಕೇವಲ 40 ಇರುವುದರಿಂದ 1ರಿಂದ ನಿಮಗೆ 28 ಪ್ರಶ್ನೆಗಳು ಇದರಲ್ಲಿ ಇರುತ್ತವೆ. ಓಕೆನಾ ವಿದ್ಯಾರ್ಥಿಗಳೇ, ಹಾಗಿದ್ರೆ ನೋಡ್ತಾ ಹೋಗೋಣ, ಜೊತೆಗೆ ಆನ್ಸರನ್ನು ಸಹ ನೋಡ್ತಾ ಹೋಗೋಣ. ಓಕೆನಾ ವಿದ್ಯಾರ್ಥಿಗಳೇ, 1ರಿಂದ 20ರವರೆಗಿನ ಪ್ರಶ್ನೆಗಳಿಗೆ ನೀಡಲಾಗಿರುವ 4 ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ನಿಗದಿಪಡಿಸಿರುವ ಸ್ಥಳದಲ್ಲಿ ಕ್ರಮಾಕ್ಷರದೊಂದಿಗೆ ಉತ್ತರವನ್ನು ಬರೆಯಿರಿ. ಈಗ ಕರ್ನಾಟಕ ಬೋರ್ಡ್ ಯಾವ ಥರ ಇದೆ ಅದು ಈ ರೀತಿಯಾಗಿ ನಿಮಗೆ ಮಾಡಿರುತ್ತದೆ. ಓಕೆ, 1ರಿಂದ 20 × 1 = 20 ಅಂದರೆ ಒಂದೊಂದು ಪ್ರಶ್ನೆಗೆ 1 ಅಂಕಗಳು, ಪ್ರತಿ ಪ್ರಶ್ನೆಗೂ 1 ಅಂಕಗಳು ಸಿಗುತ್ತದೆ. ಓಕೆ ನಮ್ಮ ವಿದ್ಯಾರ್ಥಿಗಳೇ, ಹಾಗೆ ನದಿಗಳು ಸೊಕ್ಕಿ ಕೆರೆಯಲ್ಲಿ ಉಕ್ಕಿ ಮತ್ತು ಕಂಗಾಲಾದವು, ಚಿಲಿಪಿಲಿ ಹಕ್ಕಿ, ಕಂಗಾಲಾದವು ಪದದ ಅರ್ಥ, ಈ ರೀತಿಯಾಗಿ ಕೇಳಬಹುದು ವಿದ್ಯಾರ್ಥಿಗಳು ನಿಮಗೆ. ಯಾಕಂದರೆ ಈ ರೀತಿ ಕೇಳೋದ್ರಿಂದ ಕೇಳ್ತಾರೆ, ನಿಮಗೆ MCQ ಆಗಿರುತ್ತದೆ ಎಲ್ಲ ವಿದ್ಯಾರ್ಥಿಗಳೇ, ಹಾಗಾಗಿ ಈ ರೀತಿ ಕೇಳ್ತಾರೆ. ಕಂಗಾಲಾಗು ಅಂತ ಹೇಳಿದ್ರೆ ಇಲ್ಲಿ ಏನು ದೋಚದಂತಾಗು ಅಂದರೆ ಏನು ದೋಚಿಲ್ಲ, ಗೊತ್ತಾಗಲಿಲ್ಲ ನನಗೆ, ಕಂಗಾಲಾಗ್ಬಿಟ್ಟೆ ನಾನು, ಒಂದೇ ಸಲ ನಂಗೆ ಗೊತ್ತೇ ಆಗಲಿಲ್ಲ, ದಿಕ್ಕೆ ಹತ್ತಲಿಲ್ಲ ಅಂತ ನಾವು ಹೇಳ್ತೀವಲ್ಲ, ಹಾಗಾಗಿ ಕಂಗಾಲಾಗು ಅಂದರೆ ಏನು ಡಿ ಅಂತ ನೀವಿಲ್ಲಿ ಬರೆದು ಬಿಟ್ಟು ಇಲ್ಲಿ ಏನು ದೋಚದಂತಾಗು ಅನ್ನೋದನ್ನು ನೀವಿಲ್ಲಿ ಅಕ್ಷರದಲ್ಲಿ ಬರೀಬೇಕಾಗುತ್ತದೆ. ಓಕೆ, ಪದದಲ್ಲಿ. ಇನ್ನು ನಮ್ಮ ಸಂಸ್ಕೃತಿಯಲ್ಲಿ ಸ್ತ್ರೀಯರನ್ನು ಕುರಿತಂತೆ ಗೌರವ ಭಾವನೆ ಇದೆ, ಅದರಲ್ಲೂ ತಾಯಿಯನ್ನು ಮತ್ತು ಕುರಿತಂತೆ ಅತಿ ಹೆಚ್ಚಿನ ಪ್ರೀತಿ ಆಧಾರಗಳಿವೆ. ಸ್ತ್ರೀ ಸಂಕುಲದಲ್ಲಿ ಅತಿ ಹೆಚ್ಚಿನ ಪ್ರೀತಿ ಆಧಾರಗಳಿಗೆ ಪಾತ್ರರಾದ ಸ್ತ್ರೀ ಎಂದರೆ ಏನು, ಅಂದರೆ ಸ್ತ್ರೀ ಎಂದರೆ ಇಲ್ಲಿ ತಾಯಿ, ಜನನಿ, ಮಾತೆ ಅಲ್ವಾ, ಹಾಗಾಗಿ ಇಲ್ಲಿ ನೀವು ಡಿ ಅಂತ ಬರಿಬೇಕಾಗುತ್ತದೆ. ಇಲ್ಲಿ ತಾಯಿ ಅನ್ನೋದನ್ನು ನೀವು ಬರಿಬೇಕು ವಿದ್ಯಾರ್ಥಿಗಳು. ಓಕೆ, ಇನ್ನು ಹೆಣ್ಣು ಗಂಡೆಂಬ ತಾರತಮ್ಯ ಮರೆತು ಸೃಷ್ಟಿಯ 2 ಕಣ್ಣುಗಳೆಂಬುವಂತೆ ನಾವು ಬಾಳುವೆವು, ಈ ಸಾಲು ಸಾರಾಂಶದ ಸಂದೇಶ ಏನು, ಇದು ಸಮಾನತೆ. ಇಲ್ಲಿ ಬಿ ಸಮಾನತೆ ಅನ್ನೋದನ್ನು ನೀವಿಲ್ಲಿ ಬರೀಬೇಕಾಗುತ್ತದೆ. ಚಿತ್ರ ಗಮನಿಸಿ ಅದರ ಸೂಚಿಸುವ ಹಬ್ಬದ ಮತ್ತು ಆಚರಣೆ, ಈ ಚಿತ್ರವನ್ನು ನೋಡಬೇಕು ವಿದ್ಯಾರ್ಥಿಗಳು. ನೋಡಿ, ಒಂದು ಸ್ತ್ರೀ ಏನ್ ಮಾಡಿದೆ, ಕೂತ್ಕೊಂಡು ದೀಪವನ್ನು ಹಸ್ತಾ ಇದ್ರು, ಹಣತೆಯನ್ನು. ಇಲ್ಲಿ ಎಲ್ಲೋ ಏನ್ ಮಾಡ್ತಾ ಇದಾರೆ, ರೆಡಿ ಮಾಡ್ತಾರೆ ಮನೆಯ ಮುಂದ್ಗಡೆ ಅಲ್ವಾ. ಇಲ್ಲಿ ನೋಡಿ, ಒಂದು ಆಕಾಶ ಬುಟ್ಟಿಯನ್ನು ಕೂಡ ಹಾಕಿದ್ದಾರೆ, ಬಾಗಿಲಿಗೆ ತಳಿದು ತೋರಣ ಒಳಗಡೆ ಎಲ್ಲ ಮಾಡ್ತಾ ಇದಾರೆ. ಹಾಗಿದ್ರೆ ಇದು ಎಂತ ಹಬ್ಬ, ರಂಜಾನೋ, ದೀಪಾವಳಿನೋ, ಕ್ರಿಸ್ಮಸ್ಸು, ಹೋಳಿನೋ? ಇದು ದೀಪಾವಳಿ ಹಬ್ಬ ಆಗಿರುತ್ತದೆ. ಓಕೆನಾ, ಇಲ್ಲಿ ನೀವು ಬಿ ಅಂತ ಬರೀಬೇಕಾಗುತ್ತದೆ. ಓಕೆನಾ ವಿದ್ಯಾರ್ಥಿಗಳೇ, ಹಂಪೆಯ ವಿರೂಪಾಕ್ಷನ ಗುರುದರ್ಶನಕ್ಕೆ ಹೊರಟ ಮುನ್ನ ಸ್ನಾನ ಮತ್ತು ಆಚಮನಗಳನ್ನು ಮಾಡಿಕೊಂಡು ದೇವರ ಪ್ರಯಾಣ ಮಾಡುತ್ತಾ ಸಾಗಿದರೆ ಅದೊಂದು ಅದ್ಭುತ ರೋಮಾಂಚಕರ ಅನುಭವ ಅಂತ ಹೇಳ್ತಾರೆ. ಇಲ್ಲಿ ಯಾವುದು, ಸ್ನಾನ ಆಚಮನ ಪರಾಯಣ, ಇದು ಏ ಅನ್ನೋದನ್ನ ಇಲ್ಲಿ ಮಾಡಬೇಕಾಗುತ್ತದೆ. ಇಲ್ಲಿ ನೋಡಿ, ಕೈ ಬರಹದಲ್ಲಿರುವ ಸವಿಯಾದ ನೆನಪು, ಕೈಯಲ್ಲಿ ಬರೆದಿದ್ದಾರೆ, ಇದ್ರ ಬಗ್ಗೆ ಪ್ರಶ್ನೆ ಇದೆ. ಓಕೆನಾ ವಿದ್ಯಾರ್ಥಿ, ಬಾಲ್ಯ
ಜೀವನ ಸಿ. ಇವೆಲ್ಲವೂ ಅಷ್ಟೇ ಈ ರೀತಿಯಾಗಿ ನೋಡ್ತೀವಿ. ಅತಿ ಕಡಿಮೆ ಬೆಲೆಯಲ್ಲಿ ಕೈಗೊಟುಕುವ ಬಟ್ಟೆ ತುಂಡು ಖರ್ಚಿ ಅಲ್ವಾ, ಇಲ್ಲಿ ಬಿ ಕಡಿಮೆನೇ ಇರುತ್ತದೆ ಚಿಕ್ಕದಾಗಿ ಇರುತ್ತದೆ. ಮತ್ತೆ ನಿನ್ನ ಮಿತ್ರನಿಗೆ ಪತ್ರ ಬರೆಯುವಾಗ ನೀನು ಬಳಸುವ ಸಂಬೋಧನೆ ಯಾವುದು? ಪ್ರೀತಿಯ ಗೆಳೆಯ, ಇಲ್ಲಿ ಎ ಅಂತ ಹಾಕ್ಬೋದು. ನೆಹರು, ಜವಾಹರಲಾಲ್ ನೆಹರು ಅವರು ಇಂದಿರಾ ಗಾಂಧಿಗೆ ಬರೆದ ಪತ್ರ ಈ ಮಾದರಿಯ ಪತ್ರವಾಗಿದೆ. ಯಾವ ಮಾದರಿಯ ಪತ್ರ ಅವರು? ವೈಯಕ್ತಿಕ ಪತ್ರ. ಇದು ನಿಮ್ಮ ಪುಸ್ತಕದಲ್ಲಿ ಇದೆಯಲ್ಲ ವಿದ್ಯಾರ್ಥಿಗಳೇ, ಕೆಬಿ. ಗಿಡ ಮರಗಳಿಂದ ನಾವು ಅರಿಯಬಹುದಾದ ಮೌಲ್ಯವೆಂದರೇನು? ತಿಳಿಯಬಹುದಾದ ಅರಿವೆಂದರೇನು? ಪರೋಪಕಾರ, ಉಪಕಾರ, ಪರೋಪಕಾರ ಇತ್ತಲ್ಲ ಹಾಗೆ. ಈ ಸಾಲಿನ ತೋಟವನ್ನು ಪದವನ್ನು ಬಿಡಿಸಿ ಬರೆದಾಗ ತೋಟ ಪ್ಲಸ್ ಅನ್ನು, ತೋಟವನ್ನು ಅಲ್ವಾ ಡಿ. ನಾ ಮೇಲಿನವನು ಬಲು ದೊಡ್ಡವನು ಎಂದು ಮೆರೆದಾಡಬೇಡ ಗೆಳೆಯ. ಈ ಸಾಲುಗಳು ಗೆಳೆಯನಿಗೆ ನೀಡುತ್ತಿರುವ ಸೂಚನೆ ಎಂದರೆ ಏನು? ಇಲ್ಲಿ ಅಹಂಕಾರವನ್ನು ತೊರೆದು ಬದುಕು ಅಲ್ವಾ. ನಾನೇ ದೊಡ್ಡವನಂತೂ ಬೇಡ, ಅಹಂಕಾರ ಬೇಡ ಅಲ್ವಾ ಹಾಗೆ. ಮಹಿಳಾ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ನಾವು ವಿಶೇಷವಾಗಿ ಇವರಿಗೆ ಗೌರವ ಸಲ್ಲಿಸುತ್ತೇವೆ. ಮಕ್ಕಳು, ಜಾನಪದರ ಮಣ್ಣಿನ ಮಕ್ಕಳು, ಭೂಮಿಯನ್ನು ತಾಯಿ ಎಂದು ಭಾವಿಸಿದವರು, ತಮ್ಮ ತುತ್ತಿನ ಚೀಲ ತುಂಬಿಸಿಕೊಳ್ಳಲು ಹೊಲಗದ್ದೆಗಳಲ್ಲಿ ಕಷ್ಟಪಟ್ಟು ದುಡಿಯುವರು, ಇದಕ್ಕೆ ಸರಿ ಹೊಂದುವ ಗಾದೆ ಯಾವುದು? ಕೈ ಕೆಸರಾದರೆ ಬಾಯಿ ಮೊಸರು, ಇಲ್ಲಿ ಸಿ ಆಗಿರುತ್ತದೆ. ಅಕ್ಕಿ ಹಕ್ಕಿಯನ್ನು ತಂದಿತು, ಇಲ್ಲಿ ಬಿ. ನೆಕ್ಸ್ಟ್ ಇದರಲ್ಲಿ ಹದಿನಾರನಲ್ಲಿ ಮರಣದ ಒಗಟಿನ ಬಿಚ್ಚಿ ಹೇಳುವೆನು ನೀನು, ಲೋಕದುಳಿತೆ ನಿನ್ನ ಕಾಣಿಕೆ ಏನು? ಮರಣ ಪದದ ವಿರುದ್ಧಾರ್ಥಕ ಪದ ಜನನ. ಭೂತಾಯ ಬಂಟ ಈ ನೇಗಿಲು ನಂಟ, ಇದು ಸಿ ಆಗಿರುತ್ತದೆ. ನನ್ನ ದಿನಾಚರಣೆಯನ್ನು ಬರೆಯುವನು, ಈ ವಾಕ್ಯವನ್ನು ಸೂಚಿಸುತ್ತಿರುವ ಕಾಲ ಬರೆಯುವನು ಯಾವ ಕಾಲ? ಭವಿಷ್ಯತ್ ಕಾಲ. ಭವಿಷ್ಯತ್ ಕಾಲ ಭೂತದಲ್ಲಿ ತ ಇದೆ, ವರ್ತಮಾನದಲ್ಲಿ ಉತ್ತ ಥ ಇದೆ, ಭೂತದಲ್ಲಿ ದ ಇದೆ, ವರ್ತಮಾನದಲ್ಲಿ ಥ ಇದೆ, ಭವಿಷ್ಯತ್ತಿನಲ್ಲಿ ವಾಯ್ ಇದೆ. ಇಲ್ಲಿ ವಾಯ್ ಇರುವುದರಿಂದ ಭವಿಷ್ಯತ್. ಇದನ್ನು ನೀವು ಕರೆಕ್ಟಾಗಿ ನೋಡ್ಕೊಂಡು ಮಾಡಿದ್ರೆ ನಿಮಗೆ ಇಲ್ಲಿ ಹಣ್ಣು ಕಾಯಿ ಬಿ. ಬೇಲೂರು ಶಿಲ್ಪಕಲೆಗಳ ನಾಡು, ಸುಪ್ರಸಿದ್ಧವಾಗಿದೆ. ಬೇಲೂರು ನಮ್ಮ ಪದ ರೂಪವಾಗಿದೆ, ಇದು ಸಿ. ಅಂಕಿತ ನಮ, ಇದೆಲ್ಲ ಎರಡು ಮಾರ್ಕ್ಸಿನ ಕ್ವಶನ್ ವಿದ್ಯಾರ್ಥಿಗಳೇ. ಇದು ನಿಮಗೆ ನೀವು ಇದನ್ನು ಇದ್ರ ಬಗ್ಗೆ 21-28 ಪ್ರಶ್ನೆಗಳಿಗೆ ನಿಗದಿಪಡಿಸುವ ಸ್ಥಳದಲ್ಲಿ ಉತ್ತರಿಸುವುದು, ಇಲ್ಲೇನೆ ಬರೀಬೇಕಾಗುತ್ತದೆ ವಿದ್ಯಾರ್ಥಿಗಳು. ಇಲ್ಲೇ ಪ್ಲೇಸ್ ಇರುತ್ತದೆ, ನಿಮಗೇನು ಯಾವುದೇ ರೀತಿ ಆನ್ಸರ್ ಕೇ ಅಂತ ಮತ್ತು ಆನ್ಸರ್ ಶೀಟ್ ಅಂತ ಏನು ಕೊಡೋದಿಲ್ಲ. ಇಲ್ಲಿ ಪ್ಲೇಸ್ ಕೊಟ್ಟಿರ್ತಾರೆ, ನೀವು ಈ ಪ್ಲೇಸಿಗೆ ಕರೆಕ್ಟಾಗಿ ಭರ್ತಿ ಮಾಡಿದರೆ ಆಯಿತು. ಓಕೆ ವಿದ್ಯಾರ್ಥಿಗಳೇ, ಇಲ್ಲಿನೂ ಅಷ್ಟೇ. ಈ ಸಾಲುಗಳ ಭಾವನೆಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಈ ಸಾಲಿನ ಮಾತುಗಳಲ್ಲಿ ತೊಟ್ಟಿಯಲ್ಲಿ ಹೊತ್ಕೊಂಡು, ತೋರ್ಮಣ್ಣ ಉಟ್ಕೊಂಡು, ಅಪ್ಪ ಕೊಟ್ಟೆಮೆ ಹೊಡ್ಕೊಂಡು, ಇದ್ರ ಬಗ್ಗೆ ಈಜಿಯಾಗಿ ನೀವು ಇಲ್ಲಿ ಬರೀಬಹುದಾಗುತ್ತೆ. ಬೇಸಿಗೆ ರಜೆಯಲ್ಲಿ ಯಾವ ಸ್ಥಳಕ್ಕೆ ಹೋಗಲು ಇಷ್ಟಪಡುತ್ತೀರಾ ಈ ಸಾಲದಲ್ಲಿ? ಏಕೆ ಮರಿ, ನೀವು ಯಾವ ಸ್ಥಳ, ಅಜ್ಜಿ ಮನೆಗೆ ಹೋಗ್ತಿರೋ, ಎಲ್ಲಿಗೆ ಹೋಗ್ತೀರಾ, ಅದರ ಬಗ್ಗೆ ನೀವು ಇಲ್ಲಿ ಬರೀಬೇಕಾಗುತ್ತದೆ. ಓಕೆನಾ ವಿದ್ಯಾರ್ಥಿಗಳೇ, ಇಲ್ಲಿ ಅಷ್ಟೇ ನೋಡಿ. ಇಲ್ಲಿ ಅನುಕರಣ ಅವಯವನ್ನು ಗುರುತಿಸಿ ಬರೆಯಿರಿ. ಇಲ್ಲಿ ಜುಳು ಜುಳು, ತಕ ತಕ, ಗುಡು ಗುಡು ನೋಡಿ, ಈ ರೀತಿ ಬರೀ ಅಷ್ಟೇ. ಈ 4-3 ಪದಗಳನ್ನು ಗುರುತಿಸಿದ್ರೆ ಆಯ್ತು, 2 ಅಂಕ ಇಲ್ಲಿ ನಿಮಗೆ ಸಿಗುತ್ತದೆ. ಓಕೆ, ಸೌಂಡ್ ಶಬ್ದಗಳನ್ನು ಉತ್ಪತ್ತಿ ಮಾಡುವಂಥ ಪದಗಳೆಲ್ಲ. ಓಕೆ, ಈ ಕವನ ನಿಮಗೆ ಮೆಚ್ಚುಗೆಯಾದ ಅಂಶವನ್ನು ಕುರಿತು ಈ ಸಾಲಿನಲ್ಲಿ ಬರೆಯಿರಿ. ನಿಮಗೆ ಈ ಕವನದಲ್ಲಿ ಯಾವುದು ಇಷ್ಟ ಆಯಿತು? ಬುತಾಯಿ ಬಂಟ ಈ ನೇಗಿಲು ನಂಟ ಯಾವುದು ಇಷ್ಟ ಆಯಿತು ಈ ಲೈನಲ್ಲಿ? ಅದನ್ನು ನೀವು ಬರಿಬೇಕಾಗುತ್ತದೆ. ಓಕೆ, ಮೂರ್ತಿ ಚಿಕ್ಕದಾದ ಕೀರ್ತಿ ದೊಡ್ಡದು, ಈ ಗಾದೆಯನ್ನು ವಿಸ್ತರಿಸಿ ಮೂರು ಸಾಲುಗಳಲ್ಲಿ ಬರೆಯಿರಿ ಅಲ್ವಾ. ಒಂದು ಗಣೇಶನ ಮೂರ್ತಿ ಚಿಕ್ಕದಿರುತ್ತದೆ, ಅದರ ಕೀರ್ತಿ ಅಪಾರವಾದದ್ದು, ದೊಡ್ಡದಾಗಿದ್ದು, ಈ ರೀತಿ ಎಕ್ಸಾಂಪಲ್ ಕೊಟ್ಟು ನೀವು ಬರೀಬಹುದು. ಓಕೆನಾ ವಿದ್ಯಾರ್ಥಿಗಳೇ,
ಪತ್ರದಲ್ಲಿ ಬಿಟ್ಟು ಹೋಗುವ ಅಂಶವನ್ನು ಪೂರ್ಣಗೊಳಿಸಿ. ಯಾವ ಯಾವ ಅಂಶಗಳು ಇಲ್ಲಿ ಬಿಟ್ಟು ಹೋಗಿದೆ ಇವರಿಗೆ ಅಲ್ವಾ, ಹಿಂದೆ ಅಡ್ರೆಸ್ ಇದೆ ವಿಸ್ಮಯ ತರಗತಿ, ಇಲ್ಲಿ ಇವರಿಗೆ ಯಾರಿಗೆ ಅಂತ ಬರಿಬೇಕು. ಮಾನ್ಯರೇ ವಿಷಯ, ಮಾನ್ಯರೇ ಯಾವುದು ವಿಷಯ ಯಾವುದು, ಮೇಲ್ಕಂಡ ಇದಷ್ಟು ಜಾಸ್ತಿ ಇಲ್ಲ, ವಂದನೆಗಳೊಂದಿಗೆ ಸ್ಥಳ ದಿನಾಂಕ ಇಂತಿತ್ತಮ್ಮ ವಿಸ್ಮಯ ಇಷ್ಟೇ. ಇಷ್ಟು ಮಾಡಿ ಮಾಡಿದ್ರೆ ಆಯಿತು, ಓಕೆನಾ? ಶರಣಿ ಚಿತ್ರ ಗಮನಿಸಿ ಕನಿಷ್ಠ 4 ಸಾಲುಗಳನ್ನು ಕತೆ ರಚಿಸಿ ಕತೆಗೊಂದು ಶೀರ್ಷಿಕೆಯನ್ನು ನೀಡಿ. ಒಂದು ಟೈಟಲ್ ಹೆಡ್ಡಿಂಗ್ ಅದಕ್ಕೇನು ಶೀರ್ಷಿಕೆಯನ್ನು ತಲೆಬರಹವನ್ನು ಕೊಡಬೇಕಾಗುತ್ತದೆ. ಇದಕ್ಕೆ ನೀವು ನಿಮಗೆ ಈ ಸಾಲುಗಳನ್ನು ಕುರಿತು ಬರೆದ್ರೆ ಆಯಿತು ವಿದ್ಯಾರ್ಥಿಗಳು, ಓಕೆನಾ? ಇಲ್ಲಿ ಕಾಗೆ ಏನು ಮಾಡ್ತಾ ಇದೆ, ಎಷ್ಟು ಕಷ್ಟಪಟ್ಟುಬಿಟ್ಟು ನೀರನ್ನು ಕುಡಿತಾ ಇದೆ ಅಲ್ವಾ ಅಲ್ವಾ? ಇದಕ್ಕೇನು ಕಷ್ಟಪಟ್ಟರೆ ಸುಖ ಅಲ್ವಾ? ಹಾಗಾಗಿ ಪ್ರಯತ್ನ ತಕ್ಕಂತೆ ಫಲ, ಈ ರೀತಿಯಾಗಿ ನೀವು ಯಾವುದೋ ಒಂದು ಶೀರ್ಷಿಕೆಯನ್ನು ಕೊಡಬೇಕಾಗುತ್ತದೆ, ಓಕೆನಾ ವಿದ್ಯಾರ್ಥಿಗಳೇ? ಇದ್ರ ಬಗ್ಗೆ ನೀವು ಬರೆದ್ರೆ ಆಯಿತು, ಓಕೆನಾ ಮಕ್ಕಳೇ? ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಷ್ಟೇ ಅಲ್ಲದೆ ನಮ್ಮೂರು ಯೂಟ್ಯೂಬ್ ಚಾನಲ್ನ ಕಾರಣದಲ್ಲಿ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆ ನಾನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ಬೈ ಬೈ.